ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋ ರೈತರಿಗೆ ಮಾತ್ರವಾಗಿರುತ್ತದೆ ಹೌದು ಗೆಳೆಯರೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಯಾವ ರೈತರಿಗೆ ಮತ್ತು ಯಾವಾಗ ನಿಮ್ಮ ಖಾತೆಗೆ ಬರುತ್ತದೆ ಏನೇನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಣ್ಣ ರಿಕ್ವೆಸ್ಟ್ ಈಗಲೇ ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸರ್ಕಾರದ ಮಾಹಿತಿಗಳು ರೈತರ ಯೋಜನೆಗಳು ಶಿಕ್ಷಣ ಉದ್ಯೋಗ ಹಲವಾರು ಮುಖ್ಯವಾದ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಆತ್ಮೀಯ ಬಾಂಧವರಿಗೂ ಕೂಡ ಶೇರ್ ಮಾಡಿ ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಮಾಡೋಣ ನರೇಂದ್ರ ಮೋದಿಯವರ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಈಗ ಎಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಶೀಘ್ರವೇ ಫಲಾನುಭವಿಗಳ ರೈತರ ಖಾತೆಗೆ ಸೇರಿಸಲಿದೆ ಎಂಬ ಮಾಹಿತಿ ಬಂದಿದೆ ಅದರಂತೆ ರೈತರಿಗೆ ಈ ಒಂದು ಹೋಳಿ ಹಬ್ಬದ ಉಡುಗೊರೆಯಾಗಿ ಮುಂದಿನ ಕಂತು ಕೂಡ ನೀಡುವ ನಿರೀಕ್ಷೆ ಇದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೆ ಪ್ರತಿ ವರ್ಷದಲ್ಲಿ ಸರ್ಕಾರ ಈ ಒಂದು ಯೋಜನೆಯಡಿಯಲ್ಲಿ ಆರು ಸಾವಿರ ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು ನಾಲ್ಕು ಸಾವಿರ ನಮ್ಮ ರಾಜ್ಯ ಸರ್ಕಾರ ನೀಡುತ್ತದೆ ಈ ರೀತಿಯಾಗಿ ಹತ್ತು ಸಾವಿರ ರೈತರಿಗೆ ಆರ್ಥಿಕ ಸಹಾಯಧನವಾಗಿ ನೀಡಲಾಗುತ್ತದೆ ಗೆಳೆಯರೆ ಏಪ್ರಿಲ್ ಒಂದರಿಂದ ಹದಿನೈದು ಒಂದು ಈ ಒಂದು ದಿನದ ಒಳಗೆ ನಾಲ್ಕನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗೆ ಬರಬಹುದು ಹೌದು ಗೆಳೆಯರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಆದ್ದರಿಂದ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ನೀವು ಎರಡು ಸಾವಿರ ರೂಪಾಯಿಗಳನ್ನು ನಿಮ್ಮ ಖಾತೆಯಲ್ಲಿ ನೋಡಿಕೊಳ್ಳಬಹುದು ಮತ್ತು ರೈತರು ಆಧಾರ್ ಕಾರ್ಡ್ ಕೂಡ ಪರಿಶೀಲಿಸಲಬೇಕು ಗೆಳೆರೆ ಹೌದು ಗೆಳೆಯರೆ ಇನ್ನು ಮುಂದೆ ನೀವು ಮುಂದಿನ ಸಮಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಪಡಿಬೇಕೆಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ನಿಮ್ಮ ಅರ್ಜಿ ಸಲ್ಲಿಸುವ ಒಂದು ಹೆಸರು ಮೂರೂ ಕೂಡ ಸೇಮ್ ಆಗಿರಬೇಕು ಹೌದು ಗೆಳೆಯರೆ ಎಲ್ಲವೂ ಕೂಡ ತಾಳೆ ಆಗ್ತಾ ಇರಬೇಕು ಈ ಬಾರಿ ರೈತರ ಒಂದು ಆಧಾರ್ ಕಾರ್ಡ್ ಪರಿಶೀಲನೆ ನಡೆಯಲಿದ್ದು ಆಧಾರ್ನಲ್ಲಿ ಏನಾದರೂ ದಾಖಲೆಗಳು ತಪ್ಪಿದ್ದರೆ ಅಥವಾ ಮಾಹಿತಿಗಳು ತಪ್ಪಿದ್ದರೆ ಕಿಸಾನ್ ಸಮ್ಮಾನ್ ಫಂಡ್ ಮೂಲಕ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಹೀಗಾಗಿ ನೀವು ಯಾವುದೇ ಒಂದು ತೊಂದರೆ ಇದ್ದರೆ ಮಾರ್ಚ್ ಮೂವತ್ತೊಂದರ ಒಳಗೆ ಸರಿಪಡಿಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸುವ ಕೂಡ ಮಾರ್ಚ್ ಮೂವತ್ತೊಂದರೊಳಗೆ ಅರ್ಜಿಯನ್ನು ಸಲ್ಲಿಸಿದರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಮತ್ತು ಇದರ ಜೊತೆಗೇ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಎರಡು ಸಾವಿರವನ್ನು ನಿಮ್ಮ ಖಾತೆಯಲ್ಲಿ ನೀವು ನೋಡಬಹುದು ಗೆಳೆಯರೆ ಪಿ ಕಿಸಾನ್ ಸಮ್ಮಾನ್ ಎಂಟನೇ ಕಂತು ನಿಮಗೆ ಬೇಕು ಅನ್ನೋದಾದರೆ ಆಧಾರ್ ಕಾರ್ಡ್ನಲ್ಲಿರುವ ದೋಷವನ್ನು ಸುಧಾರಿಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಗೆಳೆಯರೆ ಮೊದಲು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಫೋಟೋ ಕಾಪಿಯೊಂದಿಗೆ ನೀವು ಬ್ಯಾಂಕ್ ಶಾಖೆಗೆ ಹೋಗಬೇಕು ಹೌದು ಗೆಳೆಯರೆ ನೀವು ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಮಾಡಿಸಬೇಕು ಅದಕ್ಕಾಗಿ ನೀವು ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋಟೋ ಕಾಪಿಯೊಂದಿಗೆ ಅದನ್ನು ಲಿಂಕ್ ಮಾಡಿಸಬೇಕು ಗೆಳೆಯರೆ ಅಂದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತದೆ ಮತ್ತು ಒಂದು ವೇಳೆ ನೀವೇನಾದರೂ ಬೇರೆ ಉದ್ಯೋಗದಲ್ಲಿದ್ದರೆ ನೀವು ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಪಡೆಯುವಂತಿಲ್ಲ ಹೌದು ಗೆಳೆಯರೆ ಕೇವಲ ರೈತರು ಮಾತ್ರ ಪಡೆಯಬೇಕು ಆ ರೀತಿಯಾಗಿ ಕೇಂದ್ರ ಸರ್ಕಾರ ಹೊಸ ನಿಯಮ ತಂದಿದೆ ಒಂದು ವೇಳೆ ಏನಾದರೂ ನೀವು ವಕೀಲರು ಅಥವಾ ಯಾವುದಾದ್ರೂ ಉದ್ಯೋಗದಲ್ಲಿದ್ದರೆ ನಿವೃತ್ತ ನೌಕರರಾಗಿದ್ದರೆ ಅಥವಾ ಇದೇ ರೀತಿಯಾಗಿ ಸಚಿವರು ಆಗಿದ್ದರೆ ಅಥವಾ ನಿಮ್ಮ ಆದಾಯ ತೆರಿಗೆಯನ್ನು ನೀವೇನಾದರೂ ಕಟ್ಟುತ್ತಿದ್ದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ನೀವು ಪಾತ್ರರಾಗಿರುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೊಸ ಒಂದು ಪ್ರಕಟಣೆ ಘೋಷಣೆ ಮಾಡಿದ ಗೆಳೆಯರೆ ಮತ್ತು ಅಷ್ಟೇ ಅಲ್ಲ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವರು ಕೂಡ ರೈತರು ಇದಕ್ಕೆ ಯೋಗ್ಯವಲ್ಲ ಮತ್ತು ಕೃಷಿ ಭೂಮಿಯನ್ನು ಹೊಂದಿರಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಹೇಳಿದ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋನ ನಿಮಗೆ ಸ್ವಲ್ಪ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಗೆಳೆಯರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ